ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್. ಆ್ಯಂಡ್ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಒಂದು ಬಸ್, ಎಲೆಕ್ಟ್ರಿಕ್ ಬಸ್, ಆ್ಯಂಡ್ ಇದು ಡಬಲ್ ಡೆಕ್ಕರ್ ಎಲೆಕ್ಟ್ರಿಕ್ ಬಸ್. ಸೊ ಸ್ವಿಚ್ ಮೊಬಿಲಿಟಿಯಿಂದ ಬರ್ತಾ ಇದೆ. ಇದಕ್ಕೆ ಹೆಸರು EIV22 ಅಂತ ಕರೀತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಸ್ಪೆಕ್ಸ್ ಕೊಡ್ತೀನಿ, ಒಳಗಡೆ ಹೋಗಿ ಯಾವ ಥರ ಇದೆ ಕ್ಯಾಬಿನ್ ಅಂತ ಕೂಡ ತೋರಿಸ್ತೀನಿ. ಬಟ್ ಇದಕ್ಕೆ ಮುಂಚೆ ಒಂದು ಲುಕ್ಸ್ದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡ್ಬೋದು, ಫೇರ್ಲಿ ಸಿಂಪಲ್ ಲುಕ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು ಗಾಡಿ ಇದು. ಅಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಅದು ರೂಟ್ ಬೋರ್ಡ್, ಅದು ನಿಮ್ಗೆ ಅಲ್ಲಿ ನೋಡೋಕ್ಕೆ ಸಿಗೋದು. ಸೈಡಲ್ಲಿ ಕೂಡ ರೂಟ್ ಬೋರ್ಡ್ ಇದೆ ನಿಮಗೆ. ಸೊ ನಿಮಗೆ ಎಲ್ಇಡಿ ಲೈಟಿಂಗ್ ಸಿಗುತ್ತೆ. ಆ್ಯಂಡ್ ಫೇರ್ಲಿ ಸಿಂಪಲ್ ಬಸ್, ವೆರಿ ಕ್ಲೋಸ್ ಗ್ರಿಲ್, ಯಾವುದೇ ಥರದ ರೇಡಿಯೇಟರ್ ಇಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಇಲ್ಲಿ ನಿಮಗೆ ಡ್ರೈವರ್ಗೆ ಹತ್ತೋದಕ್ಕೆ ಎರಡು ಸ್ಟೆಪ್ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಇದೆ. ಆ್ಯಂಡ್ ಸೈಡ್ ಪ್ರೊಫೈಲ್ಗೆ ಹೋಗ್ತಾ ನಿಮಗೆ ಇಲ್ಲಿ ಒಂದು ಕ್ಯಾಬಿನ್ ಕಾಣುತ್ತೆ. ಅಂದರೆ ಇದು ಲಗೇಜ್ ಸ್ಟೋರ್ ಮಾಡೋದಕ್ಕೆ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸು. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮೋಸ್ಟ್ಲಿ ಬ್ಯಾಟ್ರಿ ಪ್ಯಾಕ್ ಅಂತ ಗೆಸ್ ಮಾಡ್ತಾ ಇದ್ದೀನಿ. ಅದಕ್ಕೇನೆ ಪ್ಲಸ್ ಮೈನಸ್ ಎಲ್ಲನೂ ಕೂಡ ಬರ್ದಿದ್ದಾರೆ ಇಲ್ಲಿ. ಆ್ಯಂಡ್ ಅದು ಚಾರ್ಜಿಂಗ್ ಸ್ಲಾಟ್ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದು ಓಪನ್ ಇಲ್ಲ. ಎನಿವೇ, ಒಂದ್ಸಲ ಟ್ರೈ ಮಾಡೋಣ, ಏನಂತೀರಾ? ಹಾಂ, ಓಪನ್ ಆಗಿದೆ. ಹಾಂ, ಎಸ್, ದಿಸ್ ಇಸ್ ದ ಚಾರ್ಜಿಂಗ್ ಸ್ಲಾಟ್ ಗುರು. ಆಯಿತಾ? ಸೊ ಇದು ಒಂದು ಚಾರ್ಜಿಂಗ್ ಸ್ಲಾಟ್. ಆ್ಯಂಡ್ ಅದು ನಿಮಗೆ ಹ್ಯಾಂಡಲು ಬ್ಯಾಟ್ರಿನ ಇದು ಮಾಡೋದಕ್ಕೆ. ಆ್ಯಂಡ್ ರಿಯರ್ ಸೆಕ್ಷನ್ ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಇದರಿಂದ ಏನು ಮ್ಯಾಸಿವ್ ಆಗಿದೆ ಗುರು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು. ಆ್ಯಂಡ್ ಇದು ಈ ಥರನೇ ಒಂದು ಚಾರ್ಜರಿಂದನೇ ಆ ಒಂದು ಬಸ್ನ ಚಾರ್ಜ್ ಮಾಡೋಕ್ಕಾಗೋದು. ಸೊ ರಿಯರ್ ಪ್ರೊಫೈಲ್ಗೆ ಹೋಗೋಣ. ಆ್ಯಂಡ್ ಅಲ್ಲಿ ನಿಮಗೆ ಮೇಲ್ಗಡೆ ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಡ್ರೈವರ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ರಿವರ್ಸ್ ಮಾಡೋದಕ್ಕೆ, ಪಾರ್ಕ್ ಮಾಡೋದಕ್ಕೆ ಎಲ್ಲ ಅಂತ. ಅಷ್ಟು ದೊಡ್ಡ ಬಸ್ಸು ಗುರು, ಗಮನಕ್ಕೆ ಇದೆ ಇದು. ಸೊ ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಫೇರ್ಲಿ ಸಿಂಪಲ್ ಎಲ್ಇಡಿ ಟೈಲ್ ಲ್ಯಾಂಪ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಅಗೇನ್ ನಿಮಗೆ ಇದು ಕೂಡ ಒಂದು ಪುಷ್ ಹ್ಯಾಂಡಲ್ಸು, ಪ್ರಾಬ್ಲಿ ಲಗೇಜ್ ಇರ್ಬೋದು, ಇಲ್ಲಾಂದರೆ ಇನ್ಸ್ಪೆಕ್ಷನ್ ಚೇಂಬರ್ ಇರ್ಬೋದು, ಹೇಳೋಕ್ಕಾಗಲ್ಲ. ಆ್ಯಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ ನೀವು ಎಲ್ಲ ಕಡೆ ಬಂಪರಲ್ಲಿ ನೋಡ್ಬೋದು. ಒಂದು ಬ್ಲ್ಯಾಕ್ ಡಾಟ್ಸ್ ಏನು ನೋಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಾಟ್ಸ್, ಅದು ರಿಯರ್ ಪಾರ್ಕಿಂಗ್ ಸೆನ್ಸರ್. ಸೊ ಇದು EIV22. ಸೊ ಇವಾಗ ಇದರ ಒಂದು ಇಂಟೀರಿಯರ್ಸ್ಗೆ ಹೋಗೋಣ. ಆ್ಯಂಡ್ ಐ ಆಮ್ ಶೋರ್ ನೀವು ಅದು ಒಂದು ಇಂಟೀರಿಯರ್ಸ್ಗೆ ಕಾಯ್ದಿರೋ ಅಂತ. ಸೊ ಇಲ್ಲಿ ನೀವು ಹೋಯಿತು ಅಂತಂದರೆ, ಕಾರ್ನರ್ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ತೋರ್ಸೋಕ್ಕಾಗಲ್ಲ, ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಇವಾಗ ನಾನು ಓಪನ್ ಇತ್ತು, ಬಟ್ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅವರು. ಚೆಕ್ ಮಾಡ್ತೀನಿ ಒಂದು ಸೆಕೆಂಡು ಅವ್ರ ಹತ್ರ. ಸೊ ಚೆಕ್ ಮಾಡಿದೆ ಅವ್ರ ಹತ್ರ, ಓಪನ್ ಮಾಡಿಸ್ತಾ ಇದ್ದೀನಿ, ನೋಡೋಣ ಒಂದ್ಸಲ. ಬರೋದಕ್ಕೆ ಮುಂಚೆ ಒಂದು ಸ್ಪೆಕ್ಸ್ ಬಗ್ಗೆ ಮಾತಾಡ್ಬೋಣ ನಿಮಗೆ, ಸ್ಪೆಕ್ಸ್ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ. ಸೊ ಓಪನ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನೀವು ಸ್ಟೆಪ್ ಹತ್ಕೊಂಡು ಹೋಗ್ತೀರಾ. ಆ್ಯಂಡ್ ಇಲ್ಲಿ ನಿಮಗೆ ಏನು ನೋಡ್ತಾ ಇದ್ದೀರಾ, ಇದು ಡ್ರೈವರ್ ಪ್ಯಾನಲ್ಸು. ಇಲ್ಲಿ ನೀವು ನೋಡ್ಬೋದು ಟಚ್ ಸ್ಕ್ರೀನ್, ಸೊ ಮೇಲ್ಗಡೆ ಒಂದು ಕ್ಯಾಮ್ರಾ ಇದೆ. ಆ್ಯಂಡ್ ಇಲ್ಲಿ ಕೂಡ ಒಂದು ನಿಮಗೆ ಒಂದು ಡಿಸ್ಪ್ಲೇ ಸಿಗುತ್ತೆ. ಇದೆಲ್ಲನೂ ನೀವು ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಟನ್ಸ್ ಕೂಡ ಇದೆ. ಇಲ್ಲಿ ಗೇರ್ ಲಿವರ್ ಕೂಡ ನಿಮಗೆ, ಇಲ್ಲಿ ಗೇರ್ ಬಟನ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಡ್ರೈವರ್ ಮಾತ್ರ ಆರಾಮಾಗಿ ಒಳ್ಳೆ ಕಂಫರ್ಟೇಬಲ್ ಸೀಟಲ್ಲಿ ಕೂರ್ತಾರೆ ಗುರು. ಪ್ಯಾಸೆಂಜರ್ಸ್ ಅದೇ ಥರ ಕಂಫರ್ಟೇಬಲ್ ಕೂರ್ತಾರಾ? ಎಸ್, ಆಲ್ಮೋಸ್ಟ್ ಕಂಫರ್ಟೇಬಲ್ ಆಗಿ ಕೂರ್ತಾರೆ. ಸೊ 65 ಸೀಟಿಂಗ್ ಕೆಪಾಸಿಟಿ ನಿಮಗೆ ಇರೋದು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೀಟ್ಸ್ ಇಲ್ಲಿ ನಿಮಗೆ ಗ್ರೀನ್ ಬ್ಲೂನಲ್ಲಿ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಿಮಗೆ ಅಲ್ಲಿ ಒಂದು ಎಂಟ್ರೆನ್ಸ್ ಆಯಿತು ಅಂತಂದರೆ, ಇಲ್ಲಿ ನಿಮಗೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಸೊ ಇದೆಲ್ಲ ಏನು ನೋಡ್ತಾ ಇದ್ದಾರೆ, ಸ್ಪೀಕರ್ಸ್ ಆ್ಯಂಡ್ ಎಸಿ ಇವೆಂಟ್ಸ್ ಕೂಡ ಇದೆ. ಸೊ ಇವಾಗ ನಿಮಗೆ ಈ ರಿಯರಿಂದ ಹತ್ತು ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಫೇರ್ಲಿ ಸಿಂಪಲ್, ಇಲ್ಲೂ ಹತ್ಬೋದು, ತುಂಬ ಚೆನ್ನಾಗಿ ಸ್ಪೇಸ್ಗಳಿದೆ. ಸೊ ಹತ್ತು ಬಂದೆ, ಮಕ್ಕಳೆಲ್ಲ ಅಲ್ಲಿ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾರೆ. ಆ ಥರನೇ ಒಂದು ಬಸ್ ಇದು, ಡಬಲ್ ಡೆಕ್ಕರ್ ಬಸ್. ಸೊ ಅವ್ರಗಳಿಗೆ ಡೆಫಿನೆಟ್ಲಿ ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ನಮಗೂ ಕೂಡ, ನಾವು ಮಕ್ಕಳೇ ಗುರು, ಏನಲ್ಲ, ನಾವು ಹೊರಗಡೆ ಕೂತ್ಕೊಂಡು ಹಂಗೆ ಗಾಳಿಲಿ ಹೋಗ್ತಾಯಿತ್ತು ಅಂತಾರೆ, ನಾವು ಹಂಗೆ ಆಡ್ತೀವಪ್ಪ, ಏನಂತೀರಾ? ಓಕೆ, ಎನಿವೇ, ದಿಸ್ ಸೀಟ್ಸ್. ಆ್ಯಂಡ್ ಮುಂದೆ ಅಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ನಿಮಗೆ ಡ್ರೈವರ್ ಸೈಡ್ ಪೂರ್ತಿ ಅಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ದೀಸ್ ಆರ್ ದ ಬೆಸ್ಟ್ ಸೀಟ್ಸ್ ಅಂತೀನಿ. ಇಲ್ಲಿ ಮತ್ತು ಇಲ್ಲೇನು ಸೀಟ್ಸ್ ನೋಡ್ತಾ ಇದ್ದೀರಾ, ದೀಸ್ ಆರ್ ಬೆಸ್ಟ್ ಸೀಟ್ಸ್ ಬಿಕಾಸ್ ಯು ಸಿಟ್ ಡ್ರೈವರ್ ಮೇಲೆ ಕೂತ್ಕೊಂಡು ಫುಲ್ ವ್ಯೂ ಸಿಗುತ್ತೆ ನಿಮಗೆ, ರೋಡ್ದು ವ್ಯೂ. ಡಬಲ್ ಡೆಕ್ಕರ್ ಬಸ್ ಅಂದರೆ ಇದೇನೇ ಆ್ಯಕ್ಚುಲಿ, ಈ ಒಂದು ಸೀಟ್ಸ್ ಏನಿದೆ ಇಲ್ಲಿ ಕೂತ್ಕೊಳ್ಳಿ ಈ ಬಸ್ನ ಇಂಟ್ರೊಡ್ಯೂಸ್ ಆದಾಗ. ಸೊ ಇದು ಒಂದು ಟಾಪ್ ಡೆಕ್, ಈ ಒಂದು ಬಸ್ದು EIV22ದು. ಸೊ ಇವಾಗ ನಾನು ಫ್ರಂಟ್ ಏನೊಂದು ಸೆಕ್ಷನ್ ಇದೆ ಅದರಿಂದ ಇಳಿತಾ ಇದ್ದೀನಿ. ಹಾಗೆ ನಿಮಗೆ ಇಲ್ಲಿ ಪೂರ್ತಿ ಒಂದು ಇಟ್ಕೊಳ್ಳೋಕ್ಕೆ ಹ್ಯಾಂಡಲ್ಗಳು ಮತ್ತು ರೈಲಿಂಗ್ಸ್ ಕೂಡ ಇದೆ. ಸೊ 65 ಸೀಟರ್, ಬಟ್ ಎಷ್ಟು ಜನ ನಿಂತ್ಕೊಂಡು ಹೋಗ್ತಾರೆ ಅನ್ನೋದು ನಂಗೆ ಗೊತ್ತಾಗಲ್ಲ. ಹಾಂ, ಸೊ ಅಗೇನ್ ಡ್ರೈವರ್ ಕ್ಯಾಬಿನ್ ಇದು. ಸೊ ಇವಾಗ ಈ ಬಸ್ಸಿಂದ ಇಳಿಯೋಣ. ಆ್ಯಂಡ್ ಫೈನಲಿ ಸ್ಪೆಕ್ಸ್ ಕೂಡ ಮಾಡ್ತೀನಿ.
ಫೈನಲಿ ಸ್ಪೆಕ್ಸ್ ಕೂಡ ನಾವು ನೋಡೋಣ. ಸ್ಪೆಕ್ಸ್ ನೋಡ್ತಾ ಇರಬೇಕು ಅಂತಂದಾಗ ನಿಮಗೆ ಇದರ ಒಂದು ರೇಂಜ್ ಅನ್ಲಿ ಕಿಡ್ಸ್ ಆರ್ ಅಲೌಡ್ ಅಂತ ಗುರು. ನಾನು ಹತ್ತೋಗ್ಬಿಟ್ಟೆ, ನಾನು ಮಗ ಅಂತ ಯಾರಿಗೆ ಗೊತ್ತು, ಏನು ಹೇಳಿ ಅವ್ರಿಗೆ ಹೇಳಿ. ನಾನು ಮಗುನೇ ಗುರು, ಮಗು ಆದ್ರೇ ಕ್ಯೂರಿಯಾಸಿಟಿ ಬೆಳೆದು, ಕ್ಯೂರಿಯಾಸಿಟಿ ಬೆಳೆದೇನೆ ವೀಡಿಯೋ ಮಾಡ್ಕೊಂಡು, ವೀಡಿಯೋ ಮಾಡೋಕ್ಕಾಯ್ತು ಅಂತಂದ್ರೇ ನಿಮಗೆಲ್ಲ ತಿಳಿಸ್ಕೊಡೋಕ್ಕಾಗೋದು, ಏನಂತೀರಾ? ಓಕೆ, ಎನಿವೇ ಇಲ್ಲಿ ರೇಂಜ್ ಏನು ನೋಡ್ತಾ ಇದ್ದಾರೆ, ಇದು 250 kilometers ಆಫ್ ರೇಂಜ್. ಡ್ಯುಯಲ್ ಗನ್ ಫಾಸ್ಟ್ ಚಾರ್ಜಿಂಗ್ ಮಾಡಿದ್ರೆ 250 kilometers ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಮೋಟರ್ ಏನಿದೆ, ಪೀಕ್ ಪವರ್ 235 kilowatt ಪೀಕ್ ಪವರ್, ಮತ್ತು 3100 newton meters ಆಫ್ ಟಾಕ್. NMC ಬ್ಯಾಟ್ರಿ ನಿಮಗೆ ಇದರಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಚಾರ್ಜಿಂಗ್ ಟೈಮ್ ಇಸ್ 1.5 to 3 hours ಆಫ್ ಚಾರ್ಜಿಂಗ್. 65+ ಡ್ರೈವರ್, ಅಗೇನ್ 65 people ಕ್ಯಾನ್ ಸಿಟ್ ಆನ್ ದಿಸ್. 65 ಜನ ಕೂತ್ಕೊಂಡು ಡ್ರೈವರ್ ಜೊತೆ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ಬೋದು. ಮೇಲುಗಡೆ ಕೂತ್ಕೊಳ್ಳೋ ಒಂದು 30 ಜನ ಇನ್ನೂ ಕಿಲಡಿ ಆಗಿರ್ತಾರೆ, 30-35 ಜನ. ಸೊ ಇದು ಸ್ವಿಚ್ನ EIV22 ಬಸ್. ಇವಾಗ ಡೈಮೆನ್ಷನ್ ಬಗ್ಗೆ ಮಾತಾಡೋಣ. 9.8 meters ಇನ್ ಲೆಂತ್, ಅದಕ್ಕೋಸ್ಕರ ನನ್ನ ಕ್ಯಾಮ್ರಾ ನನಗೆ ಕ್ಯಾಪ್ಚರ್ ಆಗ್ತಾ ಇಲ್ಲ. 4.8 meters ಇನ್ ವೀಲ್ ಬೇಸ್, 2.6 meters ಇನ್ ವಿಡ್ತ್, 4.7 meters ಇನ್ ಹೈಟ್, ಆ್ಯಂಡ್ 900 mm ಆಫ್ ಫ್ಲೋರ್ ಹೈಟ್ ಇದರಲ್ಲಿ ಇದೆ. ಸೊ ಈ ಒಂದು ಸ್ವಿಚ್ EIV22 ನಾನು ನೋಡಿ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಈ ಥರ ಒಂದು ಇಂಟ್ರೆಸ್ಟಿಂಗ್ ವೆಹಿಕಲ್ಸ್ ಆಟೋ ಎಕ್ಸ್ಪೋನಲ್ಲಿ ಇದೆ, ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಮುಂದೇನು ಮಾಡ್ತೀನಿ. ಹೋಗಿ ಆ ಎಲ್ಲ ವೀಡಿಯೋಗಳನ್ನ ನೀವು ನೋಡಿ, ಆ್ಯಂಡ್ ಮುಂದಿನ ವೀಡಿಯೋ ಅನ್ಸಿಗೋಣ. ಸಿ ಯು ಇನ್ ದ ನೆಕ್ಸ್ಟ್ ಒನ್.